ಮದುವೆ ದಿವಸವೇ ಪ್ರಾಮಿಸ್ ಮಾಡ್ಕೊಂಡಿದ್ದಾನೆ, ಯಕ್ಷಗಾನ ಕಟ್ಟಿಕೊಂಡು ನಿಮ್ಮ ಭಿಕ್ಷೆ ಬೇಡಕ್ಕೆ ಹೋಗ್ತೀಯ, ಭಿಕ್ಷೆ ಬೇಡಕ್ಕೂ ನನ್ನ ಮನೆಗೆ ಬರಬೇಡ ಅಂತ ಹೇಳಿದ್ದೆ. ತುಂಬಾ ಕಷ್ಟ ಆಗ್ತದೆ ಬದುಕಲಿಕ್ಕೆ, ಅದಕ್ಕೆ ನಾಲ್ಕು ಗೋಡೆಗಳ ಮಧ್ಯೆ ಬದುಕಬೇಕು ಅಂತ ತೀರ್ಮಾನ ಮಾಡಿದ್ದೆ. ಪ್ರಭಾಕರಣ್ಣನ ಮನೆಗೆ ಹೋಗಿ ಅಲ್ಲಿ ಇದ್ದು ಸುಮಾರು ಹೊತ್ತೆಲ್ಲ ಆದ್ಮೇಲೆ ಅಲ್ಲಿಂದ ಎಲ್ಲ ಒಟ್ಟು ಯಕ್ಷಗಾನಕ್ಕೆ ಹೋಗಿದ್ದೆವು. ಬೆಳಗ್ಗಾಯ್ತು, ಆಟ ಮುಗೀತು, ಎಲ್ಲೋ ಆಯ್ತು. ಇವ್ರು ಬರ್ತಾರೆ ಬರ್ತಾರೆ ಅಂತ ನಾನು ಕಾಯ್ತಾನೇ ಕೂತಿದ್ದೇನೆ ಅಲ್ಲಿ ಒಳಗೆ. ಅವನ್ನೆಲ್ಲ ಕ್ಲೀನ್ ಮಾಡೋಣ ಬಂದು, ಮೇಡಮ್ ನೀವು ಹೋಗುದಿಲ್ವಾ? ಇಲ್ಲ, ಅವರು ನಾವು ಬರಲಿಲ್ಲ ಇನ್ನು. ಅಲ್ಲಿ ಹೋಗಿ ನೋಡೋದು ಯಾರು ಇಲ್ಲ. ಓ ಮೈ ಗಾಡ್, ಎಂತ ಮಾಡ್ಲಿ ನಾನು, ಯಾವ ಪ್ಲೇಸ್ ಎಂತದ ನಂಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಇವ್ರು ಆರಾಮ್ಸೆ ರೂಮಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಓ ಮೈ ಗಾಡ್, ನನಗೆ ಈಗ ಎಣಿಸಿದ ಅಲ್ಲ, ನಾನು ಸುಮ್ಮನಿದ್ದೆ. ಮುಂಚಿನ ದಿವಸ ರಾತ್ರಿ ನಮ್ಮನ್ನು ಕಳ್ಸಿದ್ ಬಿಟ್ಕೊಂಡು, ಬಸ್ಸಲ್ಲಿ ಕಳ್ಸಿದ್ ಬಿಟ್ಟು ನೆಕ್ಸ್ಟ್ ಡೇ ನಮ್ಮನ್ನು ವಿಮಾನದಲ್ಲಿ ಕಳಿಸ್ಬೇಕು ಅಂತ ಹೇಳ್ಕೊಂಡು ನಮ್ಮನ್ನು ಉಳಿಸ್ಕೊಂಡಿದ್ದಾರೆ. ಕಾರಿದ್ದು ಲೈಟಲ್ಲಿ ನಂಗೆ ಎಲ್ಲವೂ ಕಂಡಿತ್ತು, ಹೌದು, ದಾರಿ ದೇವಸ್ಥಾನದೊಳಗೆ ಹೋಗೋ ದಾರಿ ಎಲ್ಲ ಕಂಡಿದ್ದು. ಕಾರ್ ಆಚೆ ಹೋಯ್ತಾ ಏನೂ ಕಾಣ್ತಾ ಇಲ್ಲ, ಕತ್ತಲೆ ಅಂದರೆ ಕತ್ತಲೆ. ಅದು ಹೆಂಗೆ ದಾಟ್ಕೊಂಡು ಆ ಕೆರೆ ಮೆಟ್ಲನ್ನು ಸೀದಾ ಹೋದರೆ ಸ್ಟ್ರೈಟ್ ಕೆರೆಗೆ ಹೋಗಿಬಿಡ್ಬೇಕು. ಅದು ನಾನು ಅವ್ರಿಗೆ ಯಾವುದನ್ನು ಹೇಳಿಲ್ಲ, ಅವ್ರು ಹೇಳಿದ ಯಾವ ಮಾತನ್ನು ನಾನು ಹೇಳಿಲ್ಲ, ನಾನು ವಾಪಸ್ ಉತ್ತರನೂ ಕೊಡಕ್ಕೆ ಹೋಗಿಲ್ಲ ಮನೆಯವ್ರ ಹತ್ರ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದ್ರೂ ಬರಬೇಕು ನನ್ನ ಈ ಮನೆಯಲ್ಲಿ ಹುಟ್ಟಿ ಬರಬೇಕು ಅಂತ ಆಸೆ ಉಂಟು ನೋಡ್ರದ್ದು ಇದು. ಅದಕ್ಕೋಸ್ಕರ ಎಲ್ಲ ಜೋಪಾನವಾಗಿ ಇಟ್ಟಿದ್ದೇನೆ, ತಾಳ ಅವರು ಇದ್ರ ಪುಸ್ತಕಗಳು, ಪ್ರಸಂಗ ಪುಸ್ತಕಗಳು ಅದನ್ನೆಲ್ಲ ಜೋಪಾನವಾಗಿ ಇಟ್ಟಿದ್ದೇನೆ. ಬಟ್ ಮಗನ ಹತ್ರ ನಿರೀಕ್ಷೆ ಮಾಡಲ್ಲ ನಾನು, ನೋಡಬೇಕು ಏನು ಅಂತ. ಅಂಥದ್ದೆಲ್ಲ ತುಂಬ ಇದೆ, ಅದಕ್ಕಿಂತ ಹೆಚ್ಚು ಇವ್ರದ್ದು ಕೇರ್ ತಗೊಳ್ಳೋದಕ್ಕಿಂತ ಹೆಚ್ಚು ಏನು ಮಾಡ್ತೇವೆ ಅದೊಂದು ತುಂಬ. ನಾನು ಬೆಂಗಳೂರಿಗೆ ಹೋದರೆ ಪ್ರಭಾಕರಣ್ಣನ ಮನೇಲೇ ಇರೋದು, ಅವ್ರು ಬಿಡೋದಿಲ್ಲ. ನಾನು ಹೋಟೆಲ್ ಇರಲಿಕ್ಕೆ ನನಗೆ ಇಷ್ಟ ಅಂದರೆ ಕರ್ಕೊಂಡು ಹೋದವರು ಹೋಟೆಲಲ್ಲಿ ಇಡ್ತಾರೆ. ಫಸ್ಟ್ ಡೇ ಹೋದಾಗಲೂ ನನಗೆ ಹೋಟೆಲ್ಲೇ ಬಿಟ್ಟಿದ್ರು. ಅವ್ರು ಮಧ್ಯಾಹ್ನ ಆದ ತಕ್ಷಣ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು. ಆಗ ಪ್ರಭಾಕರಣ್ಣ ಮದುವೆನೂ ಆಗಿರಲಿಲ್ಲ ಇತ್ತು, ಅವರ ಮನೆಗೆ ಕರ್ಕೊಂಡು ಹೋಗಿದ್ರು. ಅಂದರೆ ಹೋಟೆಲ್ ಒಬ್ಬಳೆ ಇರೋದು ಬೇಡ ಅಂತ ಹೇಳ್ಕೊಂಡು. ಆಮೇಲೆ ಪ್ರತಿ ಸಲ ಹೋದಾಗಲೂ ಅವನಿಗೆ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಮೂರುವರೆ ವರ್ಷ ನಾನು ಅವ್ರ ಜೊತೆ ಬಾಂಬೆಗೂ ಹೋಗುವಾಗ ಹೋಗಿದ್ದೇನೆ, ಬೆಂಗಳೂರು ಹೋಗುವಾಗಲೂ ಹೋಗಿದ್ದೇನೆ, ಕರ್ಕೊಂಡು ಹೋಗಿದ್ರು. ಆವಾಗ ಏನು ಮಾಡಿದ್ದಾರೆ, ಒಂದು ದಿವಸ ಆವಾಗ ಏನಾಯ್ತು, ಆ ಟೈಮ್ ನಾವು ಹೋದಾಗ ಗಂಗಾಧರ್ ಇದ್ರಂತ ಇದ್ರು ಇನ್ನೊಬ್ಬರ ಫ್ರೆಂಡ್, ಅವ್ರ ತುಂಬ ಕ್ಲೋಸ್ ಫ್ರೆಂಡ್. ಅವರು ಅಲ್ಲಿಂದ ಹೋಟ್ಲ್ ಇಟ್ಕೊಂಡಿದ್ರು ಅವರ ಮನೆಯಲ್ಲಿ, ನಮ್ಮನೇಲಿ ಇರಲಿ ಅಂತ. ಯಾರೂ ಇರಲಿಲ್ಲ, ಅವ್ರ ಮಿಸ್ಸಸ್ ಕೂಡ ಇರಲಿಲ್ಲ ಆಗಿತ್ತು, ಹಾಗಾಗಿ ನಮ್ಮನೇಲಿ ಇರಲಿ. ಆಚೆ ಕಡೆ ಹೋಟೆಲು, ಈಚೆ ಕಡೆ ರೋಡಿಂದ ಈಚೆ ಮನೆ ಇತ್ತಲ್ವಾ, ಊಟ ಮತ್ತೊಂದೆಲ್ಲ ಅವರಿಗೆ ತಂದುಕೊಟ್ಟು ಎಲ್ಲ ಇದು ಮಾಡಿ ಚೆನ್ನಾಗಿ ನೋಡ್ಕೊಳ್ತಿದ್ರು. ಇದೇನಾಯ್ತು, ಒಂದು 4 ದಿವಸ ಆಗುವಾಗ ಕರುಣಾಕರ್ ಅವರು, ಅವರು ಅವರ ಅಕ್ಕ ಅಣ್ಣ ಎಲ್ಲ ಇರೋದಲ್ಲಿ, ಹಾಗಾಗಿ ಬಾಂಬೆಗೆ ಅವ್ರು ಬರಲ್ಲ. ಬೆಂಗಳೂರು ಆಟ ಆದಾಗ ಯಾವಾಗಲೂ ಅವರು ವೇಷನೂ ಮಾಡ್ತಾಯಿದ್ರು, ಹಾಗಾಗಿ ಬೆಂಗಳೂರಿಗೆ ಯಾವಾಗಲೂ ಬರ್ತಾಯಿದ್ರು. ಅವ್ರು ಮಧ್ಯಾಹ್ನ ಬಂದುಬಿಟ್ಟು ಸಂಜೆ ಹೊತ್ತು ಬಂದಿದ್ರು. ಬಂದು ನಾವು ಮತ್ತೆ ನನ್ನ ಮಗುನ ಕರ್ಕೊಂಡು ಮಂಟಪ ಪ್ರಭಾಕರ ಅಣ್ಣನ ಮನೆಗೆ ಹೋಗಿದ್ದೆವು. ಇವ ಗಂಗಾಧರ ಪೈದ್ರದ್ದು ಹೋಟೆಲ್ ಎಲ್ಲಿ ಅದು ನನಗೆ ಗೊತ್ತಿಲ್ಲ. ಪ್ರಭಾಕರಣ್ಣನ ನನಗೆ ಯಾವ ಪ್ಲೇಸ್ಗಳಲ್ಲಿ ಯಾವುದು ಗೊತ್ತಿಲ್ಲ ನನಗೆ. ಅಲ್ಲಿ ಪ್ರಭಾಕರಣ್ಣನ ಮನೆಗೆ ಹೋಗಿ ಅಲ್ಲಿ ಇದ್ದು ಸುಮಾರು ಹೊತ್ತೆಲ್ಲ ಆದಮೇಲೆ ಅಲ್ಲಿಂದ ಎಲ್ಲ ಒಟ್ಟು ಯಕ್ಷಗಾನಕ್ಕೆ ಹೋಗಿದ್ದೆವು. ಇದೇನಾಯ್ತು, ನಾವು ಒಟ್ಟಿಗೆ ಯಕ್ಷಗಾನ ನೋಡ್ತಿರುವ ಯಾಕಂದರೆ ಮಿಡ್ಲಲ್ಲಿ ಪ್ರಭಾಕರಣ್ಣ ಮತ್ತು ಅವರ ಮಿಸ್ಸಸ್ ನಾವು ಮನೆಗೆ ಹೋಗ್ತೀವಿ ಆಯಿತಾ ಅಂತ ಹೇಳ್ಕೊಂಡು ಅವ್ರು ಎದ್ದುಕೊಂಡು ಮನೆಗೆ ಹೋದರು. ಆಯಿತು ಅಂತ ನಾನು ಒಬ್ಬಳೇ ಕೂತಿದ್ದೆ. ಕೂತ್ಕೊಂಡು ಮಗು ನಿದ್ರೆ ಮಾಡಿತ್ತು, ಕೂತ್ಕೊಂಡು ನೋಡ್ತಾನೆ ಇದ್ದೆ ಒಬ್ಬಳೆ. ಬೆಳಗ್ಗಾಯ್ತು, ಆಟ ಮುಗೀತು, ಎಲ್ಲೋ ಆಯಿತು. ಇವ್ರು ಬರ್ತಾರೆ ಬರ್ತಾರೆ ಅಂತ ನಾನು ಕಾಯ್ತಾನೇ ಕೂತಿದ್ದೇನೆ ಅಲ್ಲಿ ಒಳಗೆ. ಅವನ್ನೆಲ್ಲ ಕ್ಲೀನ್ ಮಾಡೋಣ ಬಂದು, ಮೇಡಮ್ ನೀವು ಹೋಗುದಿಲ್ವಾ? ಇಲ್ಲ, ಅವರು ನಾವು ಬರಲಿಲ್ಲ ಇನ್ನು, ಅದಕ್ಕೆ ಹೋಗಲಿಲ್ಲ. ಅವ್ರು ಬರ್ತಾರೆ ಈಗ, ಎಲ್ಲಿ ಯಾರು ಇಲ್ಲ ಒಳಗಡೆ ಅಲ್ಲಿ ಅಂತ ಹೇಳ್ದೆ. ಅವ್ನು ಕ್ಲೀನ್ ಮಾಡುವವನು ಬಂದು
ಅಯ್ಯೋ ಹೌದಾ ಅಂತ ತಿಳ್ಕೊಂಡಂಗೆ, ಮತ್ತೆ ಅವರಿಗೆ ಆಚೆ ಚೌಕಿ ಆ ಥರ ಎಲ್ಲ ಇರುತ್ತಲ್ವಾ, ಅಲ್ಲಿ ಹೋಗೋದು ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಂತ ಹೇಳ್ಕೊಂಡು ನಾನು ಇಲ್ಲೇ ಕೂತಿದ್ದೆ. ಅಲ್ಲಿ ಹೋಗಿ ನೋಡೋವಾಗ ಯಾರೂ ಇಲ್ಲ. ಓ ಮೈ ಗಾಡ್, ಎಂತ ಮಾಡಲಿ ನಾನು, ಯಾವ ಪ್ಲೇಸ್ ಎಂಥದ್ದು ನಂಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಎಲ್ಲೋ ಹೋಗಿರಬೇಕು ಮೋಸ್ಟ್ಲಿ ಅಂತ ನಾನು ಆಯಿತು. ಅವನಿಗೆ ಡೋರ್ ಕ್ಲೋಸ್ ಮಾಡಿ, ರವೀಂದ್ರ ಕಲಾಕ್ಷೇತ್ರ ಇರಬೇಕು, ಕ್ಲೋಸ್ ಮಾಡಬೇಕಂತೆ. ಸರಿ, ನಾನು ಸ್ಟೆಪ್ಸಲ್ಲಿ ಕೂತ್ಕೊಳ್ತೇನೆ, ಅವ್ರು ಬಂದರೆ ಹೇಳಿಬಿಡು ನಾನು ಇಲ್ಲಿದ್ದೇನೆ ಅಂತ ಹೇಳ್ಕೊಂಡು ಅಲ್ಲೇ ಕೂತ್ಕೊಂಡಿದ್ದೆ. ಸರಿ, ಬಿಸಿಲೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಯಾರೂ ಇಲ್ಲ, ಕೂತ್ಕೊಂಡಿದ್ದೇನೆ, ಇವ್ರು ಬರ್ತಾರೆ 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 ಅಂತ ಹೇಳ್ಕೊಂಡು. ಆಮೇಲೆ ಅಲ್ಲಿ ಕ್ಯಾಂಟೀನ್ ನಡೆಸೋರು ಕಾರ್ ಅಂತ ಅವರು ಅವರಿಗೆ ಯಾರೋ ಹೇಳಿದ್ರಂತೆ, ನೋಡಂತಿ ಮಗುನ ಇಟ್ಕೊಂಡು ಒಬ್ಬರಿಗೆ ಕೂತ್ಕೊಂಡಿದ್ದಾರೆ ಅಲ್ಲಿ ಅಂದ್ಕೊಂಡು. ಅವರು ನನಗೆ ಬಂದು ಏನು ನನ್ನ ಹತ್ರ ಮಾತಾಡಲಿಲ್ಲ, ಅವರು ಡೈರೆಕ್ಟ್ ಗಂಗಾಧರ ಹತ್ರ ಅವರಿಗೆ ಏನೋ ಫೋನ್ ಮಾಡಿ ಹೇಳಿದ್ರು ಕಾಣ್ತದೆ. ಮತ್ತೆ ಮಾತಾಡಲಿಕ್ಕೆ ಫೋನ್ ಎಂತ ಇಲ್ವಲ್ಲ, ಅವಾಗ ಮೊಬೈಲಲ್ಲಿ ಎಂತ ಇಲ್ವಲ್ಲ. ಸೀದಾ ಸುಮಾರು ಹೊತ್ತು ಅಂದಮೇಲೆ ಒಂದು ರಿಕ್ಷಾ ಬಂತು, ಅದು ಗಂಗಾಧರಪರಿ ಗೊತ್ತಾಗಿ ಅವರು ರಿಕ್ಷಾ ಕಳಿಸಿದಂತೆ. ಕಳಿಸಿ ಮತ್ತೆ ಅವರ ಮನೆಗೆ ಕರ್ಕೊಂಡು ಹೋದ ಹುಡುಗ. ಮತ್ತೆ ನೋಡು, ಇವರು ಇವ್ರಿಗೆ ಗೊತ್ತೇ ಇಲ್ಲ ನಾನು ಬಂದಿದ್ದು. ಪ್ರಭಾಕರಣ್ಣನ ಜೊತೆ ನಾನು ಅವರೆಲ್ಲ ಒಟ್ಟಿಗೆ ನಾವು ಬಂದದ್ದಲ್ವಾ, ಅವ್ರ ಮಧ್ಯದಲ್ಲಿ ಹೋಗಿದ್ದಾರೆ, ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಅಂತ ಅವ್ರು ಎಣಿಸಿದಾರಂತೆ. ಅವ್ರು ಎಣಿಸಿದ್ರೆ ನಾನು ಗಂಗಾಧರಪ್ಪ ಮನೆಯಿಂದ ಬಂದಿದ್ದಲ್ವಾ, ಅವ್ರು ಕರ್ಕೊಂಡು ಹೋಗ್ತಾರೆ, ನೀವು ಬಿಟ್ಟು ಹೋಗಿದ್ದಾರೆ, ಎಲ್ಲರೂ ಸೇರಿ ನಾನು ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ ಅಲ್ಲಿ. ಇವ್ರು ಏನು ಮಾಡಿದ್ದಾರೆ, ಇವರು ಊರಿಂದ ಫ್ರೆಂಡ್ಸ್ ಎಲ್ಲ ಬಂದಾರ, ಈ ಕರ್ನಾಟಕ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಾರ, ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಬಂದರೆ ಅವ್ರು ರೂಮಲ್ಲೇ ಇರೋದಾಗಿತ್ತು. ಇವ್ರು ಆರಾಮ್ಸೆ ರೂಮಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಓ ಮೈ ಗಾಡ್, ನನಗೆ ಈಗ ಎಣಿಸ ಅಲ್ಲ, ನಾನು ಸುಮ್ಮನೆ ಇದ್ದೆ, ನಂಗೆ ಗೊತ್ತಾಗಲಿಲ್ಲ. ಎಲ್ಲ ಹೇಳಿದ್ಮೇಲೆ ನಿಮಗೆ ಕೋಪ ಬರೋದಿಲ್ವ ನಂಗೆ ಅಂತ ಪ್ರವಕ್ತನ ಹೆಂಡತಿ ಎಲ್ಲ ಕೇಳುವಾಗ, ಅಲ್ಲ ಏನು ಅವ್ರಿಗೆ ಸಹ ಗೊತ್ತಿರಲಿಲ್ಲ ಪಾಪ, ಅವರು ಹಾಗೆ ಎಣಿಸಿದ್ದಾರೆ, ನಮ್ಮ ಇವ್ರ ಜೊತೆ ಹೋಗಿದ್ದಾರೆ ಅಂತ ಅವ್ರು ಎಣಿಸಿದ್ದಾರೆ. ಅಂದರೆ ಸ್ವಲ್ಪ ಜವಾಬ್ದಾರಿ ತುಂಬಾ ಕಡಿಮೆ ಆ ವಿಷಯದಲ್ಲಿ. ಅವಳು ಬಂದಿದ್ದಾಳೆ, ಎಲ್ಲಿ ಹೋದ್ಲು ಆ ಥರ ಎಲ್ಲ ಇಲ್ಲ. ಫ್ರೆಂಡ್ಸ್ ಸಿಕ್ಕಿದ್ರೆ ಎಲ್ಲವೂ ಮರ್ತು ಬಿಡ್ತಾರೆ ಅವರು. ಹಾಗಿತ್ತು ಅದರ ನಂತರ ಮದುವೆ ಹೊಸದ್ರಲ್ಲಿ ಈ ಗಂಗಾಧರಪ್ಪರು ಏನು ಮಾಡಿದ್ದಾರೆ ನಮಗೆ, ಮುಂಚೆ ದಿವಸ ಕಲಾವಿದರೆಲ್ಲ ಅವರಿಗೆ ನವಂಬರ್ 1ಕ್ಕೆ ಇಲ್ಲಿ ಬಂಡಾರ್ಸಸ್ ಕಾಲೇಜಲ್ಲಿ ಒಂದು ತಾಳ ಮೊದಲೇ ಫುಲ್ ರಾತ್ರಿ ಇಡೀ ಇರ್ತಿತ್ತಂತೆ. ಅದು ನಂಗೆ ಗೊತ್ತಿರಲಿಲ್ಲ. ಹಾಂ, ಅದು ಉಪ್ಪೂರು ಕೂಡ ಬಂದಿದ್ರು ಆ ಫಂಕ್ಷನ್, ನನ್ನ ಮದುವೆ ಹೊಸ 83 ಅಕ್ಟೋಬರ್ನಲ್ಲಿ ಉಪ್ಪೂರು ಕೂಡ ಬಂದಿದ್ರು ಅಲ್ಲಿದ್ದ ಯಕ್ಷಗಾನಕ್ಕೆ. ಒಂದು 7-8 ಯಕ್ಷಗಾನ ಇತ್ತು ಅಲ್ಲಿ. ಕರ್ಣಾಕರನ ವೇಷ ಇತ್ತು, ಪ್ರಭಾಕರಣನ ವೇಷ ಇತ್ತು, ಎಲ್ಲ ವೇಷ ಅಷ್ಟು ಉಪ್ಪೂರು ಕೂಡ ಇದ್ದರು ಭಗವತ್ರಾಗಿ. ಈ ಗಂಗಾಧರಪ್ಪ ಇದ್ರು ಆವಾಗ ತುಂಬ ಕರೆಸಿದ್ದವರೇ ಅನಿಸುತ್ತೆ, ತುಂಬ ಇದರಲ್ಲಿದ್ದರು. ಅವರು ಏನು ಮಾಡಿದ್ದಾರೆ, ಮುಂಚಿನ ದಿವಸ ರಾತ್ರಿ ನಮ್ಮನ್ನು ಕಳಿಸೋದು ಬಿಟ್ಕೊಂಡು, ಬಸ್ಸಲ್ಲಿ ಕಳಿಸೋದು ಬಿಟ್ಟು ನೆಕ್ಸ್ಟ್ ಡೇ ನಮ್ಮನ್ನು ವಿಮಾನದಲ್ಲಿ ಕಳಿಸ್ಬೇಕು ಅಂತ ಹೇಳ್ಕೊಂಡು ನಮ್ಮನ್ನು ಉಳಿಸ್ಕೊಂಡಿದ್ದಾರೆ. ಉಪ್ಪೂರನ್ನು ನಾವುಡ್ರನ್ನು ಮತ್ತು ನಾನು ಉಳಿಸ್ಕೊಂಡಿದ್ದಾರೆ ಮದುವೆ ಹೊಸದ್ರಲ್ಲಿ. ಆಮೇಲೆ 12 ಗಂಟೆ ನನಗೆ ಹೇಳಿದ್ದಾರೆ, ನೀನು ಚಂದ ಮಾಡಿ, ಅವರು ಗಂಗಾಧರಪ್ಪ ಚಂದ ಮಾಡಿ ರೇಷ್ಮೆ ಸೀರೆ ಎಲ್ಲ ಉಟ್ಟು ಬಂಗಾರ ಎಲ್ಲ ಹಾಕ್ಕೊಂಡಿರಿ ವಿಮಾನದಲ್ಲಿ ಹೋಗೋದು ಅಂತ. ಆಯಿತು ಅಂತೇಳಿ ನಾನು ಜರ್ತಾ ಸೀರೆ ಎಲ್ಲ ಉಟ್ಕೊಂಡು ಎಲ್ಲ ರೆಡಿ ಆದರೆ ಆ ದಿವಸ ವಿಮಾನವೇ ಇಲ್ಲಂತೆ. 12:30 ಊಟ ಎಲ್ಲ ಆಯ್ತು, 12:30 1 ಗಂಟೆ ಆಗುವಾಗ ಅಷ್ಟೊತ್ತಿಗೆ ಗೊತ್ತಾಯಿತು ವಿಮಾನ ಇಲ್ಲ ಅಂತ. ಇವರಿಗೆ ಇಲ್ಲಿ 9 ಗಂಟೆ ಒಳಗೆ 10 ಗಂಟೆ ಒಳಗೆ ಅವರಿಗೆ ಹಾಡಲಿಕ್ಕೆ ಹೋಗ್ಬೇಕು, ಅದೇ ದಿವಸವೇ ಹಾಡಬೇಕು. ಆಮೇಲೆ ಕುಡ್ಕೊಳ್ಳೆ ಏನೋ ಒಂದು ಕಾರ್ ಮಾಡಿದ್ರು, ಕಾರಲ್ಲಿ ಬಂದ್ವಿ. ಇವರು ನಾವು ಅವ್ರಿಗೆ ಸೈಡ್ ಬೇಕು, ಎಲ್ಲಿ ಕೂತ್ಕೊಳ್ಬೇಕಾದ್ರೆ ಕಾರ್ನರ್ ಸೀಟ್ ಬೇಕು ಅವರಿಗೆ. ಆ ಥರ ಮಧ್ಯ ಅವರಿಗೆ ಕಾರ್ನರ್ ಆದರೆ ನನಗೆ ಮಧ್ಯದಲ್ಲಿ ಹಾಕಿಬಿಟ್ಟು ಉಪ್ಪೂರು ಇನ್ನೊಂದು ಸೈಡು. ನನಗೆ ಅವ್ರ ಗುರುಗಳು ಒಪ್ಪೋ, ಅವ್ರಿಗೆ ಅವ್ರ ಮೈಂಡ್ಸೆಟ್ ಆಗಬಾರ್ದು. ಆ ಥರ ಇವ್ರು ನೋಡಿದ್ರೆ ನಿದ್ದೆಗೆ ಬರಿತಾ ಇದ್ದಾರೆ ಅಂತೂ ಅಂತ. ಬಂದು ಇಲ್ಲಿ ಮನೆ ಬರುವಾಗ 9:30-10 ಗಂಟೆ ಆಯಿತು. ನಾನು ಆವಾಗ ನಮ್ಮ ಮನೆಗೆ ಹೋಗಲಿಕ್ಕೆ ಇದಿಲ್ಲ, ರೋಡ್ ಥರ ಮಾಡಿದರು, ಬಟ್ ದೇವಸ್ಥಾನದ ಹತ್ರ ಇಳ್ಕೊಂಡು ಅಲ್ಲಿ ಹೌದು ಚಪ್ಪಲಿ ಎಲ್ಲ ಕೈಲಿ ಹಿಡ್ಕೊಂಡು ದಾಟ್ಕೊಂಡು ಒಂದು ಕೆರೆ ಥರ ಇದೆ ಅದನ್ನೆಲ್ಲ ದಾಟ್ಕೊಂಡು ಅವ್ರ ಮನೆಗೆ ಹೋಗಬೇಕು, ಗದ್ದೆ ದಾಟ್ಕೊಂಡು ಅವ್ರ ಮನೆಗೆ ಹೋಗಬೇಕಾಗಿತ್ತು. ಅದು ಅಷ್ಟಕ್ಕೆ ನನ್ನ ಮದುವೆ ಸ್ವಲ್ಪ ದಿವಸದಲ್ಲೇ ಮಾಡಿ ಅದನ್ನು ರೋಡ್ ಏನೋ ಮಾಡಬೇಕಂತೆಲ್ಲ ಅರ್ಧಂಬರ್ಧ ಮಾಡಿದ್ದಾರೆ. ಹೋಗುವಾಗ ಸ್ವಲ್ಪ ರೋಡ್ ಇದ್ದಂಗೆ ಇತ್ತು. ಇವ್ರು ಏನು ಮಾಡಿದ್ರೆ ನಂಗೆ ದೇವಸ್ಥಾನದ ಹತ್ರ ಬಿಟ್ಟು
ಮನೆ ದಾರಿ ಗೊತ್ತುಂಟಲ್ಲ ನಿಮ್ಗೆ ಹೋಗು ಅಂತ ಹೇಳಿದ್ದಾರೆ. ನಾನು ನನಗೆ ದಾರಿ ಗೊತ್ತುಂಟು, ಆದ್ರೆ ರಾತ್ರಿ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಹಾಗೇನು ಚಿಕ್ಕ ವಯಸ್ಸಲ್ಲ ಇವರಿಗೆ ಉಪ್ಪೂರಿಗೆ ಭಯ, ಅಯ್ಯೋ ಏನು ಮಾಡ್ತಾ ಇದ್ದೆ ನೀನು, ನೀನು ಮನೆ ಬಿಟ್ಟು ಬಾ ಮರಯ್ಯ, ಅವಳನ್ನ ಒಬ್ಬಳೆ ಹೆಂಗೆ ಕಳಿಸ್ತಿದ್ದೆ ನೀನು, ಮನೆ ಬಿಟ್ಟು ಬಾ, ಸೂಟ್ ಕೇಸ್ ಬೇರೆ ಇದೆ, ಅವಳು ಹೆಂಗೆ ಹೋಗ್ಲ ಮನೆಗೆ, ಕೆರೆ ದಾಟ್ಕೊಂಡು ಹೋಗ್ಬೇಕು, ಮನೆಗೆ ಬಿಟ್ಟು ಬಾ, ಮನೆಗೆ ಬಿಟ್ಟು ಬಾ ಅಂತೇಳಿ ಅವ್ರು ಹೇಳ್ತಾರೆ. ತಡ ಅಯ್ಯೋ ತಡ ಆಯ್ತು ಹೇಳಿ, ತಡ ಆದ್ರೆ ಅಡ್ಡಿಲ್ಲ ಮರೆ, ಮನೆಗೆ ಬಿಟ್ಟು ಬಾ ಅವಳನ್ನ ಅಂತ. ಅವಳು ಹೋತ್ಲು, ನಿಂಗೆ ಗೊತ್ತಿತ್ತಲ್ಲ ನಾನು ಮನೆಗೆ ಗೊತ್ತಿಲ್ಲ ದಾರಿ ನಿಮಗೆ, ನಾನಲ್ಲಿ ನಂಗೆ ಗೊತ್ತು ಗೊತ್ತು ದಾರಿ ಗೊತ್ತು ನೀವು ಹೋಗಿ ಅಂತ ನಂದು. ಕಾರಿದ್ದು ಲೈಟಲ್ಲಿ ನಂಗೆ ಎಲ್ಲವೂ ಕಂಡಿತ್ತು, ಹೌದು ದಾರಿ ದೇವಸ್ಥಾನದೊಳಗೆ ಹೋಗೋ ದಾರಿ ಎಲ್ಲ ಕಂಡಿದ್ದು. ಕಾರ್ ಆಚೆ ಹೋಯ್ತಾ ಏನೂ ಕಾಣ್ತಾ ಇಲ್ಲ, ಕತ್ತಲೆ ಅಂದರೆ ಕತ್ತಲೆ. ಅದು ಹೆಂಗೆ ದಾಟ್ಕೊಂಡು ಆ ಕೆರೆ ಮೆಟ್ಲನ್ನು ಸೀದಾ ಹೋದರೆ ಸ್ಟ್ರೈಟ್ ಕೆರೆಗೆ ಹೋಗಿಬಿಡ್ಬೇಕು, ಕಾರ್ನರ್ಲಿ ಹೆಂಗೆಂಗೋ ಹೋಗಬೇಕು. ಒಂದು ಸೂಟ್ ಕೇಸು ಆ ಸಾರಿ ಎಲ್ಲ ಹಿಡ್ಕೊಂಡು ಹೆಂಗೆ ಬೇವ್ರಿ ಬೇವ್ರಿ ಹೋಗಿದ್ದೆ ನಾನು. ಹೋಗುವಾಗ ಸ್ವಲ್ಪ ಸೀದೆ ಇದ್ದ ದಾರಿ ಏನಾಗಿದೆ ಅದು ಏನೋ, ನಾವು ಮುಂದೆ ನಿಂತು ಆ ರಸ್ತೆಗಂತ ರೆಡಿ ಮಾಡಿದ್ದು ಅದನ್ನು ಇವ್ರೇನು, ನಾವು ಹೋದ್ಮೇಲೆ ಈ ಆ ಊರಿನ ಜನರು ಏನು ಮಾಡಿದಾರಂತೆ, ದರ ಎತ್ತಿ ಬಿಟ್ಟಿದಾರಂತೆ. ನಂಗೆ ಗೊತ್ತಿಲ್ಲ, ಒಂದು ಕಾಲು ಮೇಲೆ ಇಟ್ಟರೆ ಇನ್ನೊಂದು ಕಾಲು ಕೆಳಗೆ ಹೋಗ್ತಾ ಉಂಟು ನಂದು. ಹೊರಳಾಡ್ಕೊಂಡು ಹೋದಾಗೆ ಹೋಗಿದ್ದೇನೆ ಮನೆಗೆ. ಒಂದು ನಾಲ್ಕೈದು ಜನ ಅಲ್ಲಿ ನಿಂತ್ಕೊಂಡು ಇದ್ರು, ಬಟ್ ನಂಗೆ ಹೆದರಿಕೆ ಆಗ್ತೈತಿ, ಯಾರೋ ನೋಡಿದೆ ಬಡ ಬಡ ಏನೋ ಸುಟ್ಕೆ ಸಲ್ಲಿದ್ ಮಾಡ್ಕೊಂಡು ಮನೆಗೆ ಹೋಗಿ. ಇಷ್ಟೊತ್ತು ನನಗೆ ಉಸಿರಾಡ್ಲಿಕ್ಕೆ ಆಗ್ತಾಯಿರಲಿಲ್ಲ. ಈ ಗಣಪಣ್ಣಯ್ಯ ಅವರೆಲ್ಲ, ನಾನು ಅವ್ರನ್ನ ಅಣ್ಣ ಅಂತಲೇ ಕರೆಯೋದು, ಅವರೆಲ್ಲ ಮನೇಲಿದ್ದರು. ಅಲ್ಲ ನೀನು ಹೆಂಗೆ ಬಂದೆ ಹಂಗೆ ಅಲ್ಲಿ ಕಾರಲ್ಲಿ ಬಿಟ್ಟು ಹೋದ್ರು ಅವ್ರ ದೇವಸ್ಥಾನದ ಹತ್ರ. ಯಪ್ಪ ಅವರಿಗೆ ಅಂದು ಸ್ವಲ್ಪ ಗಲಾಟೆನೂ ಆಗಿತ್ತಂತೆ ದರೆ ಎಲ್ಲ ಇತ್ತುವಾಗ. ನೀನು ಹೆಂಗೆ ಅಲ್ಲಿ ಜನ ಯಾರೆಲ್ಲ ಇದ್ದಿದ್ರು ನಾನು ನೋಡಲಿಲ್ಲ, ಹಾಗೆ ಬಂದೆ, ಹತ್ತುವರೆ ಆಗಿತ್ತು. ಹೆದರ್ಕೊಂಡೆ, ಇಲ್ಲಪ್ಪ ಇಲ್ಲ ನನಗೆ ದಾರಿ ಸರಿ ಕಾಣ್ತಾ ಇರಲಿಲ್ಲ ನನಗೆ ಅಲ್ಲಿ. ಅವರೆಲ್ಲ ತಲೆ ತಲೆ ಹೊಡ್ಕೊಂಡು ಹೋದರು, ನನಗೆ ಎಂತಂತ ಗೊತ್ತಾಗಿಲ್ಲ. ಆಮೇಲೆ ಬೆಳಿಗ್ಗೆಯವ್ರು ಮನೆಗೆ ಬಂದಾಗ ಇರಬೇಕು, ತರಾಟೆಗೆ ತಗೊಂಡ್ರು ಮಾವೆಲ್ಲ ಹೀಗೆ ಮಾಡೋದಂತ ಏನೇನೋ ಹೇಳ್ತಾ ಇದ್ರು, ನಂಗೆ ಅದು ಗೊತ್ತಾಗಿಲ್ಲ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರೆ ಅಂತ ಗೊತ್ತಿಲ್ಲ. ನಾನು ಬಂದೆ ಇಲ್ಲ ಮನೆಗೆ. ಆಮೇಲೆ ಬೆಳಿಗ್ಗೆ ಏನಾದರೂ ಬಂದು ಕೇಳ್ತಾರೆ, ಅಯ್ಯೋ ಅಪ್ಪಿ ಏನು ಹಿಂಗೆ ಹೆದರಿಕೆ ಆಯ್ತಾ ರಾತ್ರಿಗೆ ಅಂತ. ಆ ಥರ ಅಂದರೆ ಸ್ವಲ್ಪ ಜವಾಬ್ದಾರಿ ತುಂಬಾ ಕಡಿಮೆ ಇದೆ. ನಾನು ಕೂಡ ಅದಕ್ಕೆ ಸರಿಯಾಗಿ ಹೇಳ್ತೇನೆ, ಆಯ್ತು ಇಲ್ಲ ನಂಗೆ ಗೊತ್ತುಂಟು ಗೊತ್ತುಂಟು ಅಂತ. ಅವ್ರು ನಾನು ಕಳಿಸಿದ್ದು ನನಗೆ ಅನಿಸಿದೆ, ಅಯ್ಯೋ ನಾನು ಎಷ್ಟು ಧೈರ್ಯದಿಂದ ಕಳಿಸ್ಬಿಟ್ಟಿದ್ದೇನೆ ಅವರನ್ನು, ಏನೂ ಕಾಣ್ತಾ ಇಲ್ಲ ನನಗೆ. ನೀವು ಯಾಕೆ ಇಷ್ಟು ಮುಗ್ಧರಾದ್ರಿ ಅಂತ ಅಂದರೆ, ನಿಮ್ಮ ಮಾತುಗಳನ್ನು ಕೇಳಿಸುವಾಗ ಸಣ್ಣಿಂದ ಹಂಗೆ ಬೆಳೆದ್ರೆ ಅಥವಾ ಹೆಂಗೆ ಅಷ್ಟು ಮುಗ್ಧತೆ ಅವಾಗಿಂದನೂ ಇದೆ, ಇವಾಗಲೂ ಅದನ್ನೇ ಕಾಪಾಡ್ಕೊಂಡು ಬಂದಿದ್ದೀರಾ? ತುಂಬ ಕಷ್ಟ ಆಗಲ್ಲ ಇಷ್ಟು ಮುಗ್ಧತೆ ಇದ್ರೆ? ತುಂಬ ಕಷ್ಟ ಆಗ್ತದೆ ಬದುಕಲಿಕ್ಕೆ, ಅದಕ್ಕೆ ನಾಲ್ಕು ಗೋಡೆಗಳ ಮಧ್ಯೆಯೇ ಬದುಕಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅಪ್ಪನ ಮನೆಯವರು ಮದುವೆ ಮಾಡಿಕೊಡುವಾಗಲೇ ಹೇಳಿದ್ದಾರೆ ನನ್ನ ಅಣ್ಣ, ಕಷ್ಟ ಆಗ್ತದೆ, ಮದುವೆ ದಿವಸವೇ ಪ್ರಾಮಿಸ್ ಮಾಡ್ಕೊಂಡಿದ್ದಾನೆ, ಯಕ್ಷಗಾನ ಕಟ್ಟಿಕೊಂಡು ನಿಮ್ಮ ಭಿಕ್ಷೆ ಬೇಡಕ್ಕೆ ಹೋಗ್ತೀಯಾ, ಭಿಕ್ಷೆ ಬೇಡಕ್ಕೂ ನನ್ನ ಮನೆಗೆ ಬರಬೇಡ ಅಂತ ಹೇಳಿದ್ದು. ಅಲ್ಲ ಯಕ್ಷಗಾನದವರು ಅಂತ ಹೇಳಿದ್ರೆ ಅಷ್ಟೊಂದು ನೆಗ್ಲೆಟ್ ಆಗ, ಹೌದಾ? ಆವಾಗ ಆಗಿತ್ತು ಯಾವ್ದಕ್ಕೂ ಬೇಡ ಅಂತ. ಸಾರಿ, ಅಲ್ಲ ಪರವಾಗಿಲ್ಲ, ಅದನ್ನೊಂದು ಚಾಲೆಂಜ್ ಆಗಿ ತಕೊಂಡೆ. ನಾಡ್ರು ಒಂದ್ ದಿವ್ಸದ ಮಟ್ಟಿಗೆ ಕೂಡ ಆ ವಿಷಯ ನಾನು ನಾಡ್ರಿ ಹೇಳಲಿಲ್ಲ, ತುಂಬಾ ಹರ್ಟ್ ಆಗತ್ತೆ ಅವ್ರಿಗೆ ಅಂತ ನಾನು ಅವ್ರು ಹೇಳಿದ ಯಾವ ಮಾತನ್ನು ನಾವು ನಾಡ್ರಿಗೆ ಹೇಳಲಿಲ್ಲ. ಎಷ್ಟು ಜನ ಮಕ್ಕಳು ನೀವು? ಹೌದಾ? ಸ್ವಲ್ಪ ಅಲ್ಲ, ತುಂಬಾನೇ ವಿರೋಧ ಮಾಡಿದ್ರು, ತುಂಬಾನೇ ಮಾತಾಡಿದ್ರು, ತುಂಬಾ ಹರ್ಟ್ ಆಗತ್ತೆ. ಅದೇ ನಾನು ನಾಡ್ರಿಗೆ ಯಾವ್ದನ್ನು ಹೇಳಲಿಲ್ಲ, ಅವ್ರು ಹೇಳಿದ ಯಾವ ಮಾತನ್ನು ನಾನು ಹೇಳಲಿಲ್ಲ. ನಾನು ವಾಪಸ್ ಉತ್ತರನೂ ಕೊಡಕ್ಕೆ ಹೋಗಿಲ್ಲ ಮನೆಯವ್ರ ಹತ್ರ. ಆಮೇಲೆ ಇದೆಲ್ಲ ನಡೆದ ನಂತರ ನಾನು ಚಾಲೆಂಜ್ ಆಗಿ ತಕೊಂಡೆ ಅದನ್ನ, ಇಲ್ಲ ಎಲ್ಲಿಗೂ ಹೋಗ್ಬಾರ್ದು ನಾನು.
ತುಂಬಾ ಕಷ್ಟ ಇತ್ತು ಹಾಗಾದ್ರೆ ಆ ಸಮಯದಲ್ಲಿ ಒಟ್ಟು ಟೋಟಲಿ ಒಂದು ಒಳ್ಳೆ ಹೆಸರು ಇತ್ತಲ್ಲ ಆದ್ರೂ ಅಷ್ಟು ಕಷ್ಟನ. ಯಕ್ಷಗಾನ ನೋಡುದೇ ತಪ್ಪಂತೆ. ಹೌದಾ? ಯಕ್ಷಗಾನ ನೋಡ್ಕೊಂಬಂದ್ರೆ ಸ್ನಾನ ಮಾಡ್ಕೊಂಡು ಒಳಗಡೆ ಬರ್ಬೇಕಂತೆ, ಬ್ರಾಹ್ಮಿಣ್ಸ್ ಹೋಗಲ್ಲಂತೆ ಯಕ್ಷಗಾನಕ್ಕೆ. ಆ ತರ ಎಲ್ಲ ನಂಗೆ ಗೊತ್ತಿರ್ಲಿಲ್ಲ, ಅಷ್ಟೆಲ್ಲ ನಂಗೆ ಗೊತ್ತಿರ್ಲಿಲ್ಲ. ಬಟ್ ನನ್ನ ಮನಸ್ಸು ಸಂಗೀತ ತುಂಬಾ ತುಂಬಾ ಇಷ್ಟಪಡ್ತಾ ಇದ್ರಿಂದ ನಾನು ಯಾರನ್ನಾದ್ರೂ ಮದ್ವೆ ಆಗ್ಬೇಕಲ್ವಾ, ನನ್ಗೆ ಇಷ್ಟ ಆದವ್ರನ್ನೇ ಮದ್ವೆ ಆದ್ರೆ ಒಳ್ಳೇದಿಲ್ವಾ? ನಮ್ಗೆ ಇವತ್ತು ಅದು ದೊಡ್ಡ ಗ್ರೇಟ್ ಅನ್ಸುತ್ತೆ. ನೀವು ಕಾಳಿ ನೋಡ್ರ ಹೆಂಡತಿ ಅಂತ ಹೇಳುದು. ವ್ಯಾಲ್ಯೂ ಬಂತಲ್ಲ, ಬಂದಿದೆ. ಬಟ್ ಅವ್ರನ್ನ ನಿರೀಕ್ಷೆ ಬೇರೆ ಇತ್ತು, ನನ್ನ ಅಪ್ಪನ ಮನೆ ನಿರೀಕ್ಷೆ ಬೇರೆ ಇತ್ತು ಅನ್ಸುತ್ತೆ. ನನ್ನ ಬಗ್ಗೆ ಬೇರೆ ಏನೋ ಕಲ್ಪನೆ ಇಟ್ಕೊಂಡಿದ್ರು ಅವರು, ಅದು ಹೇಳಲಿಲ್ಲ ನನಗೆ. ಅಂದ್ರೆ ನಾನಂತೂ ತಪ್ಪು, ನಾನು ಓಪನ್ ಆಗಿ ಯಾರ ಹತ್ರ ಏನೂ ಹೇಳ್ಕೊಳ್ತಾ ಇರಲಿಲ್ಲ. ಹೇಳ್ಕೊಂಡ್ರೆ ಏನಾಗುತ್ತೆ, ಮತ್ತೆ ಮನೆಗೆ ನನಗೆ ಮನೇಲಿ ತುಂಬ ಕೆಟ್ಟ ಅನುಭವಗಳಾಗಿದೆ ಬಾಲ್ಯದಲ್ಲಿ. ಆ ಮನೆ ನಾನು ಇಷ್ಟಪಡ್ತಾ ಇರಲಿಲ್ಲ ಇತ್ತು. ಸೊ ನನಗೆ ಅಲ್ಲಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಇತ್ತು. ಕಾಲೇಜಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಕೊಂಡು ನಾನು ಮನೆಗೆ ಹೋಗ್ಲಿಕ್ಕೆ ನನಗೆ ಇಷ್ಟ, ವಾಪಸ್ ನನಗೆ ಊರಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಇತ್ತು. ಸೊ ನಾನು ತಕೊಂಡು ನಿರ್ಧಾರ ಸರಿ ಇದೆ ಅಂತ ನನ್ಗನ್ಸ್ತು. ಯಾರನ್ನಾದ್ರೂ ಮದುವೆ ಆಗ್ಬೇಕಲ್ವಾ ಅಂದ್ರೆ, ನಾನು ಎರಡನಕ್ಕೆ ತುಂಬ ಹುಡುಕ್ತಾ ಇದ್ರು ಅವರು. ಆಗ ನನ್ಗನ್ಸಿ ಯಾರನ್ನಾದ್ರೂ ಒಬ್ಬರನ್ನ ಆಯ್ತು ಅಂತ ಒಪ್ಕೊಳ್ಳೋದಲ್ವಾ, ಆ ಥರ ಅನಿಸ್ತಿತ್ತು ನನಗೆ. ಮದುವೆಗೆ ಅಷ್ಟೆಲ್ಲ ಕಷ್ಟಪಡ್ತಾ ಇದಾರಲ್ಲ, ನಾನು ನನಗೆ ಇಷ್ಟ ಆಗೋ ಒಂದು ಹುಡುಗನ ಹುಡುಕಿ ಕೊಟ್ಟರೆ ಇವರಿಗೆ ಉಳಿಯೋದು ಕೆಲಸ ಮದುವೆ ಮಾಡೋದು ಒಂದೇ ಅಷ್ಟೇ ಅಲ್ವಾ, ಹುಡುಗ ಹುಡುಕೋ ಕೆಲಸ ಇಲ್ವಲ್ಲ ಇವರಿಗೆ ಅಂತ ನಾನು ತಿಂಕ್ ಮಾಡ್ತಿಲ್ದಾನೆ. ನಿಮ್ಮ ಬ್ರಾಹ್ಮಣ್ಸ್ ಸಿಕ್ಕಿದ್ರು, ಸಪೋಸ್ ಬೇರೆ, ನನಗೆ ಬ್ರಾಹ್ಮಣ್ಸ್ ಅಂತಾನು ಗೊತ್ತಿರಲಿಲ್ಲ ಇವರು. ಹೌದಾ? ಅಲ್ಲ ಸಪೋಸ್ ಬೇರೆ ಅವರು ಬೇರೆ ಜಾತಿ ಆದರೆ ಇಲ್ಲ ಮದುವೆನೇ ಮಾಡ್ಕೊಡ್ತಿರ್ಲಿಲ್ಲ.